ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ಸರ್ಕಾರದ ಒಂದು ಅದ್ಭುತವಾದಂತಹ ಯೋಜನೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಈ ಒಂದು ಸರ್ಕಾರದ ಯೋಜನೆಯಿಂದ ಯಾರು ಬೇಕಾದರೂ ಪ್ರತಿ ತಿಂಗಳ 3,000 ರೂಪಾಯಿ ಹಣವನ್ನ ನಿಮ್ಮ ಖಾತೆಗೆ ಬರುವಂತೆ ಮಾಡ್ಬೋದು. ಅಂದ್ರೆ ಒಂದು ವರ್ಷಕ್ಕೆ 36,000 ರೂಪಾಯಿ ಹಣ ನಿಮ್ಮ ಖಾತೆಯಲ್ಲಿ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಈ ಒಂದು ಕೇಂದ್ರ ಸರ್ಕಾರದ ಯೋಜನೆ ಯಾವುದು ಮತ್ತೆ ಯಾವ ರೀತಿ ಈ ಒಂದು ಯೋಜನೆಗೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸೋದು ಮತ್ತೆ ಇದಕ್ಕೆ ಏನು ದಾಖಲಾತಿಗಳು ಬೇಕು, ವಯಸ್ಸು ಎಷ್ಟಿರಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಡೀಟೇಲ್ಸ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ನೀವು ಪ್ರತಿ ತಿಂಗಳ 3,000 ರೂಪಾಯಿ ಹಣವನ್ನು ಪಡಿಬೇಕಂತಾದ್ರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾಕಂದ್ರೆ ಆನ್ಲೈನ್ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಯೋಜನೆಗೆ ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್. ಅಂದ್ರೆ ಯಾರು ಬೇಕಾದರೂ ಇದರ ಒಂದು ಲಾಭವನ್ನು ಪಡಿಬಹುದು. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಈ ಒಂದು ಯೋಜನೆಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನೀವು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಸಂಬಂಧಪಟ್ಟಂತ ಅಫಿಷಿಯಲ್ ವೆಬ್ಸೈಟ್ ಇದು. ಈ ಒಂದು ವೆಬ್ಸೈಟ್ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ತಿಳ್ಕೊಂಡು ನೀವು ಆ ಮುಖಾಂತರ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಬಂದರೆ ಇದಕ್ಕೆ ಸಂಬಂಧಪಟ್ಟಂತೆ ವಿವರಗಳು ಅಂತ ಇದೆ. ಇಲ್ಲಿ ಇಂಗ್ಲೀಷ್ನಲ್ಲಿ ಇದ್ದರೆ ಡೀಟೇಲ್ಸ್ ಅಂತ ಇರುತ್ತೆ. ಈ ಪೇಜ್ನ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಈಗ ಇಲ್ಲಿ ವಿವರಗಳು ಅಂತ ಇದೆ ನೋಡಿ ಫ್ರೆಂಡ್ಸ್, ಇದರಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ವಿವರಗಳು ಅಂತ ನೀವು ಕ್ಲಿಕ್ ಮಾಡಿದ್ರೆ ಈ ಒಂದು ಪೇಜ್ ಏನಿದೆ ಓಪನ್ ಆಗುತ್ತೆ ನಿಮಗೆ. ಫ್ರೆಂಡ್ಸ್, ಈ ರೀತಿಯಾಗಿ ಡೀಟೇಲ್ಸ್ ಓಪನ್ ಆಗುತ್ತೆ. ಅಂದರೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಅಸಂಘಟಿತ ಕಾರ್ಮಿಕರು, ಗೃಹ ಆಧಾರಿತ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ಅಂದರೆ ರೋಡ್ ಬದಿಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡ್ತಿರ್ತಾರಲ್ಲ ಅಂಥವ್ರು, ಮಧ್ಯಾಹ್ನದ ಊಟ ರೆಡಿ ಮಾಡಿ ಕಳಿಸುವಂಥವ್ರು, ಮತ್ತು ಎಡ್ಡು ಲೋಡರ್ಗಳು, ಇಟ್ಟಿಗೆ ಗೂಡು ಕೆಲಸಗಾರರು ಅಂದರೆ ಇಟ್ಟಿಗೆ ಬೆಟ್ಟೆಯಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವರು, ಚಮ್ಮಾರರು ಅಂದರೆ ಈ ಸ್ಯಾಂಡಲ್ ಬಿಸ್ನೆಸ್ಸು ಅವೆಲ್ಲ ಮಾಡ್ತಿರ್ತಾರೆ, ಚಪ್ಪಲಿ ಮಾರೋದು ಅಂಥವೆಲ್ಲ, ಮತ್ತು ಚಿಂದೆ ಆಯ್ದುಕೊಳ್ಳೋರು ಅಂದರೆ ಪೇಪರ್ ಆರ್ಸೋರು, ಸಣ್ಣ ಪುಟ್ಟ ಗುಜರಿ ಕೆಲಸವನ್ನು ಮಾಡ್ತಿರ್ತಾರಲ್ಲ ಅಂಥವ್ರು, ಗೃಹ ಕಾರ್ಮಿಕರು ಅಂದರೆ ಮನೆ ಕಟ್ಟುವಂಥ ಕೆಲಸವನ್ನು ಮಾಡ್ತಿರ್ತಾರಲ್ಲ ಅಂಥ ಒಂದು ಕೆಲಸಗಾರರು, ತೊಳೆಯುವ ಪುರುಷರು ಅಂದರೆ ಅಗಸರು ಏನಿರ್ತಾರಲ್ಲ ಬಟ್ಟೆ ವಾಶ್ ಮಾಡುವಂಥವ್ರು, ಅವರು ರಿಕ್ಷಾ ಎಳೆಯುವವರು ಅಂದರೆ ಎತ್ತಿನ ಬಂಡಿ ರಿಕ್ಷಾ ಎಳೆಯುವವರು ಇಂಥವರೇನಿರ್ತಾರಲ್ಲ ಅವರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಭೂಹೀನ ಕಾರ್ಮಿಕರು ಅಂದರೆ ಭೂಮಿ ಇಲ್ಲದಂಥ ಜನರು ಏನಿರ್ತಾರಲ್ಲ ಅಂಥ ಒಂದು ಜನರು, ಮತ್ತು ಸ್ವಂತ ಖಾತೆ ಕೆಲಸಗಾರರು ಅಂದರೆ ತಮ್ಮದೇ ಆದಂಥ ಒಂದು ಸಣ್ಣ ಪುಟ್ಟ ಸ್ವಂತ ವ್ಯಾಪಾರವನ್ನು ಮಾಡ್ತಿರ್ತಾರಲ್ಲ ಅಂಥವರು, ಕೃಷಿ ಕಾರ್ಮಿಕರು ಅಂದರೆ ರೈತರಿಗೂ ಮೊದಲು ಮಾಡಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನಿರ್ಮಾಣ ಕಾರ್ಮಿಕರು ಅಂದರೆ ಒಂದು ಕಟ್ಟಡ ನಿರ್ಮಾಣ ಮಾಡೋದಾಗಿರ್ಬೋದು, ಈ ಥರ ಒಂದು ನಿರ್ಮಾಣ ಮಾಡುವಂಥ ಕೆಲಸಗಾರರು ಏನಿರ್ತಾರೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಬೀಡಿ ಕಾರ್ಮಿಕರು ಅಂದರೆ ಸಣ್ಣ ಪುಟ್ಟ ತಂಬಾಕುಲಿಂದ ಬೀಡಿ ಕಟ್ಟುವಂಥ ಕೆಲಸಗಾರರು ಏನಿರ್ತಾರೆ, ಉದ್ದಕಡ್ಡಿ ಮಾಡುವಂಥ ಬಿಸ್ನೆಸ್ ಮಾಡುವಂಥವ್ರು ಏನಿರ್ತಾರೆ, ಈ ಥರ ಒಂದು ಕೆಲಸಗಾರರು. ಕೈಮಗ್ಗ ಕಾರ್ಮಿಕರು, ಕೈಮಗ್ಗ ಕಾರ್ಮಿಕರು ಅಂದರೆ ನೀವು ನೋಡ್ತಿರ್ಬೋದು ಬಟ್ಟೆ ನೇಯುವಂಥವ್ರು, ಅಂಥ ಒಂದು ಕೈಮಗ್ಗ ಕಾರ್ಮಿಕರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಚರ್ಮದ ಕೆಲಸಗಾರರು, ಚರ್ಮಕ್ಕೆ ಸಂಬಂಧಪಟ್ಟಂಥ ಚಮ್ಮಾರರು ಏನಿರ್ತಾರೆ ಅಂಥವ್ರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಆಡಿಯೋ ದೃಶ್ಯ ಕಾರ್ಮಿಕರು ಅಂದರೆ ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಮಾಡುವಂಥ ಏನು ಸ್ಟುಡಿಯೋಗಳು ಇಟ್ಕೊಂಡಿರ್ತಾರೆ ಅಥವಾ ಆಡಿಯೋ ವಿಡಿಯೋಕ್ಕೆ ಸಂಬಂಧಪಟ್ಟಂಥ ಕ್ಯಾಟಗರಿಯವರು ಏನಿರ್ತಾರೆ ಅವ್ರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಒಟ್ಟಾರೆಯಾಗಿ ಹೇಳ್ಬೋದು ಅಥವಾ ಒಟ್ಟಾರೆಯಾಗಿ ಇಲ್ಲಿ ನಾವು ಹೇಳೋದಾಯ್ತಪ್ಪ ಅಂತಂದರೆ, ಎಲ್ಲರೂ ದೇಶದಲ್ಲಿ ಇರುವಂಥ ಎಲ್ಲ ಕೆಲಸಗಾರರು, ಸಣ್ಣ ಪುಟ್ಟ ಜನಜೀವನ ಮಾಡುವಂಥ ಒಂದು ಜನರು ಏನಿರ್ತಾರೆ ಎಲ್ಲರೂ, ಎಲ್ಲ ರೀತಿಯ ಕೆಟಗರಿಯ ಜನ ಕೂಡ ಈ ಒಂದು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಒಂದು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಇಲ್ಲಿ 60 ವರ್ಷ ಮೇಲ್ಪಟ್ಟ ನಂತರ ನಿಮಗೆ ಪ್ರತಿ ತಿಂಗಳ 3,000 ರೂಪಾಯಿ ಹಣ ಬರುತ್ತೆ. ಒಂದು ವೇಳೆ ಆ ಒಂದು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದಂಥ ವ್ಯಕ್ತಿ ಏನಾದರೂ ಮರಣ ಹೊಂದಿದರೆ ಅಂಥ ಸಂದರ್ಭದಲ್ಲಿ ಅದರಲ್ಲಿನ ಅರ್ಧ ಭಾಗದಷ್ಟು 50% ಹಣ ಏನೈತೆ ತನ್ನ ಸಂಗಾತಿಗೆ ಬರುತ್ತೆ. ಅಂದರೆ ಹೆಂಡತಿ ಏನಿರ್ತಾಳಲ್ಲ, ಪತ್ನಿ ಏನಿರ್ತಾಳ, ಆ ಪತ್ನಿ ಖಾತೆಗೆ 50% ಹಣ ಬರುತ್ತೆ. ಹಾಗೂ ಅದೇ ರೀತಿಯಾಗಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಕೆಲವೊಂದು ಅರ್ಹತೆಗಳನ್ನು ನೀವು ಹೊಂದಿರಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಏನಪ್ಪಾ ಅಂತಂದರೆ, ಅಸಂಘಟಿತ ಕೆಲಸಗಾರರು ಏನಿರ್ತಾರೆ ಅವ್ರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವಂಥವ್ರ ವಯಸ್ಸು ಬಂದು 18 ವರ್ಷ ಕಂಪಲ್ಸರಿ ತುಂಬಿರಬೇಕಾಗುತ್ತೆ. 18 ವರ್ಷ ತುಂಬಿದ್ದು ಮತ್ತು 40 ವರ್ಷದ ಒಳಗಡೆ ಅವರ ಒಂದು ವಯೋಮಿತಿ ಇರಬೇಕಾಗುತ್ತೆ. ಹಾಗೂ ಅವರ ಒಂದು ಮಾಸಿಕ ಆದಾಯ ಏನಿದೆ 15,000 ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. ಅಂದರೆ
ತಿಂಗಳ ದುಡಿಯುವಂತ ದುಡಿಮೆ ಏನಿದೆಯಲ್ಲ 15,000 ರೂಪಾಯಿ ಇರಬೇಕು ಅಥವಾ ಅದಕ್ಕಿಂತ ಒಳಗಡೆ ಇರಬೇಕು, ಹೆಚ್ಚು ಇರಬಾರ್ದು. ಇಷ್ಟು ಅರ್ಹತೆಯನ್ನು ಹೊಂದಿದ್ರೆ ಯಾರು ಬೇಕಾದರೂ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನ ನೀವು ಸಲ್ಲಿಸಬಹುದು. ಇನ್ನು ಯಾರು ಅರ್ಜಿ ಸಲ್ಲಿಸೋಕೆ ಬರೋದಿಲ್ಲಪ್ಪ ಅಂತಂದ್ರೆ ಸಿಂಪಲ್ ಆಗಿ ಸಂಘಟಿತ ವಲಯದಲ್ಲಿ ತೊಡಗಿಸಿಕೊಂಡಿರ್ತಾರಲ್ಲ ಅಂಥವ್ರು. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಇ ಪಿ ಎಫ್ ಒ ಮತ್ತೆ ಎನ್ ಪಿ ಎಸ್ ಮತ್ತೆ ಇ ಎಸ್ ಐ ಸಿ ಸದಸ್ಯರು ಏನಿರ್ತಾರೆ ಇವರು ಅರ್ಜಿಯನ್ನ ಸಲ್ಲಿಸೋಕೆ ಬರೋದಿಲ್ಲ. ಹಾಗೂ ಇನ್ಕಮ್ ಟ್ಯಾಕ್ಸ್ ಅನ್ನ ಯಾರು ಪೇ ಮಾಡ್ತಿರ್ತಾರೆ, ಆದಾಯ ತೆರಿಗೆ ಯಾರು ಪೇ ಮಾಡ್ತಿರ್ತಾರೆ ಅಂತವರು ಅರ್ಜಿಯನ್ನ ಸಲ್ಲಿಸೋಕೆ ಬರೋದಿಲ್ಲ. ಹಾಗೂ ಅರ್ಜಿಯನ್ನ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಕೆಲವೊಂದು ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕು. ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಪಾಸ್ಬುಕ್ ಇತ್ತಪ್ಪ ಅಂತಂದ್ರೆ ಸಾಕು. ಅಂದ್ರೆ ಉಳಿತಾಯ ಖಾತೆ ಆಗಿರ್ಬೋದು ಅಥವಾ ಜನಧನ್ ಖಾತೆ ಆಗಿರ್ಬೋದು, ಇವು ಎರಡರಲ್ಲಿ ಯಾವ್ದಾದ್ರು ಒಂದು ಬ್ಯಾಂಕ್ ಅಕೌಂಟ್ ಇತ್ತಪ್ಪ ಅಂತಂದ್ರೆ ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಇತ್ತಂದ್ರೆ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೂ ಅದೇ ರೀತಿಯಾಗಿ ಈ ಒಂದು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸೋದ್ರಿಂದ ಯಾವ್ಯಾವ ರೀತಿಯ ಲಾಭಗಳು ಆಗ್ತವೆ ಅನ್ನೋದನ್ನ ಇಲ್ಲಿ ಕೊಡಲಾಗಿದೆ. ಇಲ್ಲಿ ಪ್ರಯೋಜನಗಳು ಅಂತ ನೋಡಿ ಫ್ರೆಂಡ್ಸ್, ಇದರ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸೋದ್ರಿಂದ ನಿಮಗೆ ಬಹಳಷ್ಟು ಲಾಭಗಳು ಆಗ್ತವೆ. ಇಲ್ಲಿ ಮೂರು ರೀತಿಯ ಕ್ಯಾಟಗರಿಗಳನ್ನ ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ಮೊದಲನೇ ಲಾಭ ಯಾವ ರೀತಿ ಆಗುತ್ತಪ್ಪ ಅಂತಂದ್ರೆ, ಒಂದು ವೇಳೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದಂತ ವ್ಯಕ್ತಿ ಏನಾದರೂ ಮರಣ ಹೊಂದಿದರೆ ಅಂತ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಯಾವ ರೀತಿ ಲಾಭಗಳು ಆಗ್ತವೆ ಅನ್ನೋದನ್ನ ಕೊಡಲಾಗಿದೆ. ಅಂದ್ರೆ ಅರ್ಜಿ ಸಲ್ಲಿಸಿರುವಂತ ವ್ಯಕ್ತಿ ಒಂದು ವೇಳೆ ಮರಣ ಹೊಂದಿದರೆ ಅಂತ ಒಂದು ಸಂದರ್ಭದಲ್ಲಿ ತನ್ನ ಪತ್ನಿ ಏನಿರ್ತಾಳೆ, ಆ ಒಂದು ಪತ್ನಿ ತನ್ನ ಒಂದು ಆ ಒಂದು ಯೋಜನೆಯನ್ನ ಮುಂದುವರಿಸಿಕೊಂಡು ಹೋಗೋಕೆ ಅನುಕೂಲವನ್ನ ಮಾಡಿಕೊಡಲಾಗಿದೆ. ಅಂದ್ರೆ ಪತ್ನಿ ಅಂದ್ರೆ ಹೆಂಡತಿ ಏನಿರ್ತಾಳೆ, ಮುಂದುವರಿಸಿಕೊಂಡು ಹೋಗ್ಬೋದು. ಇಲ್ಲ ನಮಗೆ ದುಡ್ಡು ಬೇಕು, ನಾವು ಗಂಡ ಕಟ್ಟಿರೋದು ವಾಪಸ್ ನಮಗೆ, ಅಂದ್ರೆ ಅಲ್ಲಿ ಏನು ತನ್ನ ಒಂದು ಪತಿ ಏನಿರ್ತಾನೆ, ಹಣವನ್ನು ಎಷ್ಟು ಕಟ್ಟಿರ್ತಾನೆ ಅಷ್ಟು ಹಣವನ್ನು ಇಲ್ಲಿ ವಾಪಸ್ ಕೊಡಲಾಗುತ್ತೆ. ಈ ರೀತಿಯಾಗಿ ಒಂದು ಕುಟುಂಬಕ್ಕೆ ಒಂದು ಲಾಭಗಳು ಆಗ್ತಾವ ಅಂತಲೇ ಹೇಳ್ಬೋದು. ಹಾಗೂ ಎರಡನೇ ಒಂದು ಪ್ರಯೋಜನ ನಾವು ನೋಡೋದಾಯ್ತಪ್ಪ ಅಂತಂದರೆ ನಿಷ್ಕ್ರಿಯತೆ ಪ್ರಯೋಜನಗಳು, ಡಿಸಬಿಲಿಟಿ ಅಡ್ವಾಂಟೇಜಸ್. ಹೌದು ಫ್ರೆಂಡ್ಸ್, ಯಾರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅಂಥ ವ್ಯಕ್ತಿ ಏನಾದರೂ ನಿಷ್ಕ್ರಿಯತೆಯನ್ನು ಹೊಂದಿದರೆ, ಅಂದರೆ ಡಿಸಬಿಲಿಟಿ ಆದರೆ, ಯಾವುದೇ ಒಂದು ಆಕ್ಸಿಡೆಂಟ್ನಲ್ಲಿ ಆಗಿರ್ಬೋದು ಅಥವಾ ಸ್ಟ್ರೋಕ್ ಆಗೋದ್ರಿಂದ ಆಗ್ಬೋದು, ಕೈ ಕಾಲುಗಳನ್ನು ಅಥವಾ ಕಿವಿಗಳನ್ನು ಈ ರೀತಿಯಾಗಿ ಕಳ್ಕೊಂಡ್ರೆ, ಕಣ್ಣುಗಳನ್ನು ಕಳ್ಕೊಂಡ್ರೆ ಅಂತ ಒಂದು ಸಂದರ್ಭದಲ್ಲಿ ಮುಂದೆ ಈ ಒಂದು ಯೋಜನೆಯನ್ನು ಮುಂದುವರಿಸಿಕೊಂಡು ಹೋಗೋಕ್ಕಾಗಲ್ಲಪ್ಪ ಅನ್ನೋ ಪರಿಸ್ಥಿತಿಯಲ್ಲಿ ನಿಷ್ಕ್ರಿಯತೆಯನ್ನು ಆ ವ್ಯಕ್ತಿ ಹೊಂದಿದರೆ ಅಂಥ ಸಂದರ್ಭದಲ್ಲಿ ತನ್ನ ಪತ್ನಿ ಏನಿರ್ತಾಳೆ, ಆ ಒಂದು ಪತ್ನಿ ಈ ಒಂದು ಖಾತೆಯನ್ನು ಮುಂದುವರಿಸಿಕೊಂಡು ಹೋಗ್ಬೋದು. ಇಲ್ಲಾಂದರೆ ತನ್ನ ಒಂದು ಗಂಡ ಏನು ಹಣವನ್ನು ಕಟ್ಟಿರ್ತಾನೆ ಆ ಒಂದು ಹಣವನ್ನು ವಾಪಸ್ ಕೂಡ ತಕ್ಕೊಳ್ಬೋದು. ಅಂದರೆ ಅಲ್ಲಿ ತಾನು ಗಂಡ ಏನು ಹಣವನ್ನು ಕಟ್ಟಿರ್ತಾನೆ ಆ ಒಂದು ಹಣವನ್ನು ವಾಪಸ್ ಕೊಡಲಾಗುತ್ತೆ, ಮತ್ತು ಅದಕ್ಕೆ ಏನು ಬಡ್ಡಿ ಬಂದಿರುತ್ತೆ ಆ ಬಡ್ಡಿ ಕೂಡ ಇಲ್ಲಿ ಕೊಡಲಾಗುತ್ತೆ. ಇನ್ನು ಮೂರನೇ ಒಂದು ಪ್ರಯೋಜನವನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ, ಈ ಒಂದು ಪಿಂಚಣಿ ಸ್ಕೀಮ್ ಏನಿದೆ, ಅಂದರೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯಿಂದ ನೀವು ಯಾವಾಗ ಬೇಕಾದರೂ ಹೊರಗಡೆ ಬರ್ಬೋದು. ಸಪೋಸು ನೀವು ಈ ಒಂದು ಯೋಜನೆಗೆ ಸೇರಿ 10 ವರ್ಷದ ಒಳಗಡೆ ಆಗಿತ್ತಪ್ಪ ಅಂಥ ಸಂದರ್ಭದಲ್ಲಿ ಈ ಒಂದು ಯೋಜನೆಯಿಂದ ಹೊರಗೆ ಬರ್ತಿರೋಪ್ಪ ಅಂತಂದರೆ, ನೀವು ಅಂಥ ಸಂದರ್ಭದಲ್ಲಿ ನೀವು ಕಟ್ಟಿರುವಂಥ ಹಣ ವಾಪಸ್ ಕೊಡ್ತಾರೆ, ಹಾಗೂ ಅದ್ರ ಜೊತೆಗೆ ನಿಮಗೆ ಅದಕ್ಕೇನು ಬಡ್ಡಿ ಬಂದಿರುತ್ತೆ ಆ ಬಡ್ಡಿಯನ್ನು ವಾಪಸ್ ಕೊಡ್ತಾರೆ. ಒಂದು ವೇಳೆ ನೀವು ಈ ಒಂದು ಯೋಜನೆಗೆ ಸೇರಿ 10 ವರ್ಷ ಮೇಲ್ಪಟ್ಟಾಗಿತ್ತಂದರೆ ಅಂಥ ಸಂದರ್ಭದಲ್ಲಿ ನೀವು ಕಟ್ಟಿರುವಂಥ ಹಣ ವಾಪಸ್ ಕೊಡ್ತಾರೆ, ಹಾಗೂ ಅದ್ರ ಜೊತೆಗೆ ಬಡ್ಡಿ ಏನು ಬಂದಿರುತ್ತೆ ಅದು ಕೂಡ ಇಲ್ಲಿ ಕೊಡಲಾಗುತ್ತೆ. ಒಂದು ವೇಳೆ ಆ ಒಂದು ಈ ಒಂದು ಯೋಜನೆಗೆ ಸೇರಿದಂಥ ವ್ಯಕ್ತಿ ಏನಾದರೂ ಡಿಸಬಿಲಿಟಿ ಹೊಂದಿದರೆ ಅಥವಾ ಮರಣ ಹೊಂದಿದರೆ ಅಂತ ಒಂದು ಸಂದರ್ಭದಲ್ಲಿ ಪತ್ನಿ ಖಾತೆಗೆ ಅರ್ಧ ಹಣ ಏನು ಬರ್ತಾ ಇತ್ತು, ಅಂದರೆ 60 ವರ್ಷ ಆಗಿತ್ತಪ್ಪ ಅವಲೇ ಮೇಲ್ಪಟ್ಟ ಮೇಲೆ ತೀರ್ಕೊಂಡ್ರೆ ತನ್ನ ಪತ್ನಿ ಖಾತೆಗೆ ಅರ್ಧ ಹಣ ಏನಿದೆ ಬರುತ್ತೆ. ಇಲ್ಲ 60 ವರ್ಷದೊಳಗೆ ಆ ವ್ಯಕ್ತಿ ತೀರ್ಕೊಂಡ್ರೆ ತನ್ನ ಗಂಡ ಏನು ಹಣವನ್ನು ಕಟ್ಟಿರ್ತಾನೆ ಆ ಒಂದು ಹಣವನ್ನು ವಾಪಸ್ ಕೊಡಲಾಗುತ್ತೆ, ಮತ್ತು ಬಡ್ಡಿ ಕೂಡ ಅಲ್ಲಿ ಕೊಡಲಾಗುತ್ತೆ. ಒಂದು ವೇಳೆ ಗಂಡ ಹೆಂಡತಿ ಇಬ್ಬರು ಮರಣ ಹೊಂದಿದರೆ ಅಂಥ ಒಂದು ಆ ಒಂದು ಅಕೌಂಟಿನ ಹಣ ಏನಿದೆ ಕಾರ್ಪಸ್ ಅನ್ನೋ ನಿಧಿಗೆ ಹೋಗಿ ಜಮಾ ಆಗುತ್ತೆ. ಇಷ್ಟು ಪ್ರಯೋಜನಗಳು ಕೂಡ ಈ ಒಂದು ಯೋಜನೆಯಿಂದ ಆಗ್ತಾವ ಅಂತಲೇ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ನೀವು ಈ ಒಂದು ಯೋಜನೆಗೆ ಪ್ರತಿ ತಿಂಗಳು ಎಷ್ಟು ಹಣ ಕಟ್ಟಬೇಕು ಅನ್ನೋದನ್ನು ನಾವು ನೋಡೋದಾಯ್ತಂದ್ರೆ ಇಲ್ಲಿ ನೋಡ್ತಿರ್ಬೋದು ಮಾಸಿಕ ಕೊಡುಗೆ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಚಾರ್ಟ್ ಕೊಡಲಾಗಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಏಜ್ಗೆ ತಕ್ಕ ಹಾಗೆ ನೀವು ಪ್ರತಿ ತಿಂಗಳ ಹಣವನ್ನು ಕಟ್ಟಬೇಕಾಗುತ್ತೆ. ಒಂದು ವೇಳೆ ಯಾವುದೇ ಒಬ್ಬ ವ್ಯಕ್ತಿ ಈ ಒಂದು ಯೋಜನೆಗೆ ಸೇರ್ಪಡೆ ಆಗಬೇಕು ಅಥವಾ ಈ ಒಂದು ಯೋಜನೆಯನ್ನು ನಾನು ಮಾಡ್ತೀನಪ್ಪ ಅಂತಂದರೆ ಆ ವ್ಯಕ್ತಿಗೆ ಏನಾದರೂ 18 ವರ್ಷ ತುಂಬಿತ್ತಪ್ಪ ಅಂತ ತಿಳ್ಕೊಳ್ಳಿ, 18 ವರ್ಷ ಇತ್ತು ಆ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿ ಏನಿದ್ದಾನೆ 60 ವರ್ಷದವರೆಗೆ ಹಣವನ್ನು ಕಟ್ಟಬೇಕಾಗುತ್ತೆ. ಅಂದರೆ ಪ್ರತಿ ತಿಂಗಳ ಎಷ್ಟು ಹಣ ಅಂದರೆ 55 ರೂಪಾಯಿ ಹಣವನ್ನು ಇಲ್ಲಿ ಕಟ್ಟಬೇಕಾಗುತ್ತೆ. ಹಾಗೂ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಏನಿದೆ ಆ ಒಂದು ಖಾತೆಗೆ 55 ರೂಪಾಯಿ ಕಟ್ತಾರೆ, ಅಂದರೆ ಹಾಕ್ತಾರೆ. ಅಂದರೆ ಈ ಒಂದು ಯೋಜನೆಯನ್ನು ಖರೀದಿ ಮಾಡುವಂಥ ವ್ಯಕ್ತಿ ಎಷ್ಟು ಹಣ ಕಟ್ಟಿರ್ತಾನೆ ಅಷ್ಟೇ ಹಣವನ್ನು ಕೇಂದ್ರ ಸರ್ಕಾರ ಕೂಡ ಕೊಡುತ್ತೆ. ಅಂದರೆ ಆ ಖಾತೆಯಲ್ಲಿ 110 ರೂಪಾಯಿ ಜಮಾ ಆಗುತ್ತೆ, ಅಂದರೆ 1x ಜಮಾ ಆಗುತ್ತೆ. ಒಂದು ವೇಳೆ ಆ ವ್ಯಕ್ತಿಗೆ ಏನಾದರೂ 23 ವರ್ಷ ಇತ್ತು ಅಂತ ಒಂದು ಸಂದರ್ಭದಲ್ಲಿ ಪ್ರತಿ ತಿಂಗಳ 72 ರೂಪಾಯಿ ಆ ವ್ಯಕ್ತಿ ಕಟ್ಟಬೇಕಾಗುತ್ತೆ. ಕೇಂದ್ರ ಸರ್ಕಾರದಿಂದ 72 ರೂಪಾಯಿ ಹಣವನ್ನು ಹಾಕ್ತಾರೆ, ಟೋಟಲ್ ಆಗಿ 144 ರೂಪಾಯಿ ಈ ಖಾತೆಯಲ್ಲಿ ಜಮಾ ಆಗುತ್ತೆ.
ಒಂದು ವೇಳೆ ಆ ವ್ಯಕ್ತಿಗೆ 40 ವರ್ಷ ಇತ್ತಪ್ಪ ಅಂತಂದ್ರೆ ಅಂತ ಒಂದು ಸಂದರ್ಭದಲ್ಲಿ 200 ರೂಪಾಯಿ ಪ್ರತಿ ತಿಂಗಳ ಕಟ್ಟಬೇಕಾಗುತ್ತೆ. ಕೇಂದ್ರ ಸರ್ಕಾರ 200 ರೂಪಾಯಿ ಹಾಕುತ್ತೆ, ಮತ್ತೆ ಟೋಟಲ್ ಆಗಿ ಆ ಖಾತೆಯಲ್ಲಿ 400 ರೂಪಾಯಿ ಜಮಾ ಆಗುತ್ತೆ. ಈ ರೀತಿಯಾಗಿ ನಿಮ್ಮ ಏಜ್ಗೆ ತಕ್ಕ ಹಾಗೆ ಇಲ್ಲಿ ಹಣವನ್ನ ಕಟ್ಟೋದು ಇರುತ್ತೆ. ಫ್ರೆಂಡ್ಸ್, ನಂತರ ನೀವು ಆನ್ಲೈನ್ ನಲ್ಲಿ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದು ಈ ಒಂದು ಯೋಜನೆಗೆ ಅಂತ ತಿಳಿಯೋಕೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಓಪನ್ ಮಾಡಿದ ಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು, ರೈಟ್ ಸೈಡ್ ಗೆ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇದೆ, ಕನ್ನಡದಲ್ಲಿ ಈಗ ಅನ್ವಯಿಸಲು ಅಂತ ಇರುತ್ತೆ. ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ 2 ರೀತಿಯ ಆಪ್ಷನ್ ನ ನಾವು ನೋಡಬಹುದು, ಸೆಲ್ಫ್ ಎನ್ರೋಲ್ಮೆಂಟ್ ಮತ್ತೆ CSC VLE ಅಂತ. ಅಂದ್ರೆ ಸೆಲ್ಫ್ ಎನ್ರೋಲ್ಮೆಂಟ್ ಅಂದ್ರೆ ನೀವೇ ಸ್ವತಃ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದು, ಇಲ್ಲಾಂದ್ರೆ ನೀವು ಕಾಮನ್ ಸರ್ವಿಸ್ ಸೆಂಟರ್ ಮುಖಾಂತರ ಅರ್ಜಿ ಕೂಡ ನೀವು ಸಲ್ಲಿಸಬಹುದು, ಅಂದ್ರೆ ಹೊರಗಡೆ ಹೋಗಿ. ಇಲ್ಲಿ ಸೆಲ್ಫ್ ಎನ್ರೋಲ್ಮೆಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ನ ಹಾಕಿ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಇಲ್ಲಿ ಜನರೇಟ್ OTP ಅಂತ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಕೊಟ್ಟಂತ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ, ಆ OTP ನ ಹಾಕಿ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಮೇಲ್ಗಡೆ ಎನ್ರೋಲ್ಮೆಂಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆ ಅಂತ ಮೊದಲ ಆಪ್ಷನ್ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ಸಬ್ಸ್ಕ್ರೈಬರ್ ಎನ್ರೋಲ್ಮೆಂಟ್ ಅಂತ ಬರುತ್ತೆ. ಅಂದ್ರೆ ನಿಮ್ಮ ಎಲ್ಲ ಡೀಟೇಲ್ಸ್ ನ ಹಾಕ್ಬೇಕು, ಆಧಾರ್ ನಂಬರು, ಆಧಾರ್ ಕಾರ್ಡ್ ನಲ್ಲಿ ಹೆಸರು ಯಾವ ರೀತಿ ಇದೆ, ಮೊಬೈಲ್ ನಂಬರು ಮತ್ತೆ ಸ್ಟೇಟ್, ಪಿನ್ ಕೋಡ್ ಇವೆಲ್ಲ ಹಾಕ್ಬೇಕು. ನಾನೀಗ ಹಾಕ್ತಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಈಗ ಆಧಾರ್ ಕಾರ್ಡ್ ನಂಬರ್ ನ ಮತ್ತೆ ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದನ್ನ ಹಾಕ್ಬೇಕು. ನೀವು ಮೊಬೈಲ್ ನಂಬರ್ ನ ಹಾಕಿ, ಮತ್ತೆ ಇಮೇಲ್ ID ಇತ್ತಂದ್ರೆ ಇಮೇಲ್ ಹಾಕಿ, ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ನ ಈ ಒಂದು ಲಿಸ್ಟ್ ನಿಂದ ಸೆಲೆಕ್ಟ್ ಮಾಡ್ಕೊಬೇಕು. ಮತ್ತೆ ಇಲ್ಲಿ ಮೇಲ್ ಆ ಫಿಮೇಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಸ್ಟೇಟ್ ಯಾವ್ದು ಬರುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಡಿಸ್ಟ್ರಿಕ್ಟ್ ಯಾವ್ದು ಬರುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಊರಿನ ಪಿನ್ ಕೋಡ್ ನಂಬರ್ ನ ಹಾಕಿ. ಇಲ್ಲಿ ನಾರ್ತ್ ಈಸ್ಟರ್ನ್ ರೀಜನ್ ಅಂತ ಕೇಳುತ್ತೆ, ಎಲ್ಲ ನೋ ಅಂತ ಕೊಡ್ಬೇಕಾಗುತ್ತೆ. ಇಲ್ಲಿ ನೀವು ನೋ ಅಂತ ಕೊಟ್ಕೊಳ್ಳಿ. ನಂತರ ನಿಮ್ಮ ಕೆಟಗರಿ ಯಾವ್ದು ಬರುತ್ತೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಏನ್ ಕೆಲಸ ಮಾಡ್ತಾ ಇದ್ರೆ ಅನ್ನೋದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹಲವಾರು ರೀತಿಯ ಬಹಳಷ್ಟು ಕೆಲಸಗಳಿದ್ದಾವೆ. ಈ ಒಂದು ಕೆಲಸಗಳಲ್ಲಿ ನಿಮ್ಮ ಕೆಲಸ ಯಾವ್ದು ಮಾಡೋದು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ 2 ಆಪ್ಷನ್ ಕಾಣುತ್ತೆ. ಇಲ್ಲಿ 2 ನೋ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಸ್ ಆರ್ ನೋ ಅನ್ನೋದರಲ್ಲಿ ನಾನು ನೋ ಅಂತ ಸೆಲೆಕ್ಟ್ ಮಾಡ್ಕಿದ್ದೀನಿ. ನಂತರ ಇಲ್ಲಿ ನೋಡ್ತಿರ್ಬೋದು ಡಿಕ್ಲೇರೇಷನ್ ಒಂದು ಬಾಕ್ಸ್ ಇರುತ್ತೆ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ನೋಡ್ತಿರ್ಬೋದು ಈ ತರ ನಿಮಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು 3 ರೀತಿಯಾದಂತ ಅಥೆಂಟಿಕೇಶನ್ ಟೈಪ್ ಅಂತ ಬರುತ್ತೆ ನಿಮಗೆ. ಇದರಲ್ಲಿ OTP ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ವೆರಿಫೈ ಯೂಸಿಂಗ್ ಬೈ ಅಥೆಂಟಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ ಕೆಳಗಡೆ ಇಲ್ಲಿ ಒಂದು ಬಾಕ್ಸ್ ಕಾಣುತ್ತೆ, ಅಂದ್ರೆ ಹೈ ಅರ್ಬಿ ಸ್ಟೇಟ್ ಅಂತ ಬಾಕ್ಸ್ ಇದೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಜನರೇಟ್ OTP ಅಂತ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಕೊಟ್ಟಂತ ಮೊಬೈಲ್ ನಂಬರ್ಗೆ ಮತ್ತೆ ಇಮೇಲ್ ID ಒಂದು OTP ಬಂದಿರುತ್ತೆ, ಆ OTP ನ ಇಲ್ಲಿ ಹಾಕಿ ವೆರಿಫೈ OTP ಅಂತ ನೀವು ಕ್ಲಿಕ್ ಮಾಡಿ. ಈಗ OTP ಬಂದಿದೆ, ಆ OTP ನ ಹಾಕಿದ್ದೀನಿ. ನಂತರ ಇಲ್ಲಿ ವ್ಯಾಲಿಡೇಟ್ OTP ಅಂತ ಇದೆ ನೋಡಿ ಫ್ರೆಂಡ್ಸ್ ಕೆಳಗಡೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೇಳುತ್ತೆ, ಇಲ್ಲಿ ಅಕೌಂಟ್ ಡೀಟೇಲ್ಸ್ ಹಾಕ್ಬೇಕು. IFSC ಕೋಡ್ ನ ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಬ್ಯಾಂಕ್ ಹೆಸರು ಬಂದಿರುತ್ತೆ, ಬ್ಯಾಂಕಿನ ಒಂದು ಬ್ರಾಂಚ್ ಬಂದಿರುತ್ತೆ. ನಂತರ ಇಲ್ಲಿ ನೀವು ಅಕೌಂಟ್ ಹೋಲ್ಡರ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ಹೆಸರನ್ನ ನೀವು ಇಲ್ಲಿ ಹಾಕ್ಬೇಕು. ಅಕೌಂಟ್ ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಹೆಸರನ್ನ ಹಾಕಿ. ಫ್ರೆಂಡ್ಸ್, ಇಲ್ಲಿ ಹೆಸರು ಹಾಕಿದ್ಮೇಲೆ ನಿಮ್ಮ ಅಕೌಂಟ್ ಯಾವುದು, ಸೇವಿಂಗ್ ಅಕೌಂಟ್ ಯಾವುದು ಅನ್ನೋದನ್ನ ಇಲ್ಲಿ ನೀವು ಹಾಕ್ಬೇಕಾಗುತ್ತೆ. ನಂತರ ಅಕೌಂಟ್ ನಂಬರ್ ಕೇಳುತ್ತೆ, ಆ ಒಂದು ಅಕೌಂಟ್ ನಂಬರ್ ನ ಹಾಕಿ, ಮತ್ತೆ ಅದೇ ರೀತಿಯಾಗಿ ಕನ್ಫರ್ಮ್ ಅಕೌಂಟ್ ನಂಬರ್ ಅಂತ ಅದೇ ಅಕೌಂಟ್ ನಂಬರ್ ನ ನೀವು ಸೇಮ್ ಹಾಕ್ಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ನಾಮಿನಿ ಡೀಟೇಲ್ಸ್ ಅಂತ ಕೇಳುತ್ತೆ. ನಾಮಿನಿ ಡೀಟೇಲ್ಸ್ ಅಂದ್ರೆ ನೀವು ಮ್ಯಾರಿಡ ಅನ್ಮ್ಯಾರಿಡ ಅನ್ನೋದನ್ನ ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಮ್ಯಾರಿಡ್ ಆಗಿದ್ರೆ ನೀವು ಹೆಣ್ಮಕ್ಕಳಾಗಿದ್ರೆ ಯೋಜನೆಗೆ ಅರ್ಜಿ ಸಲ್ಲಿಸುವಂತವರು ಗಂಡನ ಹೆಸರನ್ನ ಹಾಕ್ಬೋದು, ಅಥವಾ ಗಂಡ್ಮಕ್ಕಳಾಗಿದ್ರೆ ಹೆಂಡತಿ ಹೆಸರನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನಂತರ ಸ್ಪೌಸ್ ನೇಮ್ ಹಾಕಿದ ತಕ್ಷಣ ನಾಮಿನಿ ಯಾರಿಗೆ ಕೊಡ್ತದ್ರಿ ಅನ್ನೋದನ್ನ ಅವ್ರ ಹೆಸರ ಮೇಲೆ ಇಲ್ಲಿ ನಾಮಿನಿ ಯಾರು ಹೆಸರ ಮೇಲೆ ಕೊಡ್ತಿದ್ರೆ ಅವ್ರ ಹೆಸರನ್ನ ಹಾಕ್ಬೇಕು, ಮತ್ತೆ ಅವ್ರು ನಿಮ್ಗೆ ಏನ್ ಹಾಕ್ಬೇಕು ಅನ್ನೋದನ್ನ ಇಲ್ಲಿ ರಿಲೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಾಮಿನಿಯ ಡೇಟ್ ಆಫ್ ಬರ್ತ್ ನ ಹಾಕ್ಬೇಕು. ಒಂದ್ ವೇಳೆ ನಾಮಿನಿ ಏನಾದ್ರೂ ಮೈನರ್ ಆಗಿದ್ರೆ ಅಂತ ಒಂದು ಸಂದರ್ಭದಲ್ಲಿ ಗಾರ್ಡಿಯನ್ ನೇಮ್ ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ಕಾಂಟ್ರಿಬ್ಯೂಷನ್ ಫ್ರೀಕ್ವೆನ್ಸಿ ಅಂತ ಬರುತ್ತೆ. ಅಂದ್ರೆ ನೀವು ತಿಂಗಳ ಹಣವನ್ನ ಕಟ್ತೀರಾ, ಅಥವಾ 3 ತಿಂಗಳಿಗೊಂದ್ಸಲ ಕಟ್ತೀರಾ, 6 ತಿಂಗಳಿಗೆ ಕಟ್ತೀರಾ, ವರ್ಷಕ್ಕೆ ಕಟ್ತೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಪ್ರತಿ ತಿಂಗಳ ಎಷ್ಟು ಕಟ್ಬೇಕು ಅನ್ನೋದನ್ನ ಇಲ್ಲಿ ಹಣ ತೋರಿಸುತ್ತೆ. ಇಲ್ಲಿ ನಾನು ತಿಂಗಳ ಅಂತ ಸೆಲೆಕ್ಟ್ ಮಾಡಿದೀನಿ. ತಿಂಗಳ ಅಂತ ಸೆಲೆಕ್ಟ್ ಮಾಡಿದ್ರೆ 160 ರೂಪಾಯಿ ಬಂದಿದೆ, ಇಲ್ಲಿ ನೋಡ್ತಿರ್ಬೋದು ನೀವು. ನಂತರ ಇಲ್ಲಿ ನಾವು ಕೆಳಗಡೆ ಬರಬೇಕಾಗುತ್ತೆ, ಇಲ್ಲಿ ನೋಡ್ತಿರ್ಬೋದು ಡಿಕ್ಲರೇಷನ್ ಬಾಕ್ಸ್ ಇರುತ್ತೆ, ಇದನ್ನ ಬಾಕ್ಸ್ ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಬಾಕ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂಡ್ ಪ್ರೊಸೀಡ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಿ.
ಫ್ರೆಂಡ್ಸ್, ಇಲ್ಲಿ ಸಬ್ಮಿಟ್ ಅಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೀವು ಫುಲ್ಫಿಲ್ ಮಾಡಿರುವಂತಹ ಒಂದು ಫಾರಂ ಓಪನ್ ಆಗುತ್ತೆ. ಅದನ್ನ ಪ್ರಿಂಟ್ ತಕೊಳ್ಳೋಕೆ ಆಪ್ಷನ್ ಕೂಡ ಬರುತ್ತೆ. ಅದನ್ನೊಂದು ಪ್ರಿಂಟ್ ತಕ್ಕೊಳ್ಬೇಕಾಗುತ್ತೆ. ಪ್ರಿಂಟ್ ತಕ್ಕೊಂಡ ನಂತರ ಅಲ್ಲಿ ಕಸ್ಟಮರ್ ಸಿಗ್ನೇಚರ್ ಇರುತ್ತೆ, ಅಂದ್ರೆ ಯಾರು ಅರ್ಜಿ ಸಲ್ಲಿಸುತ್ತಾರೆ ಅವರ ಒಂದು ಸಹಿ ಮಾಡಬೇಕಾಗುತ್ತೆ. ಆ ಒಂದು ಸಿಗ್ನೇಚರ್ನ ಮಾಡಿ ನೀವು ಮತ್ತೆ ಅಲ್ಲೇ ಅಪ್ಲೋಡ್ ಮಾಡೋಕೆ ಆಪ್ಷನ್ ಇರುತ್ತೆ. ಅದನ್ನು ಸ್ಕ್ಯಾನ್ ಮಾಡ್ಕೊಂಡು ಮತ್ತೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ. ಆ ಒಂದು ಪೇಮೆಂಟ್ ಆಪ್ಷನಲ್ಲಿ ನೀವು ನಿಮ್ಮ ಅಕೌಂಟ್ಲಿಂದ 160 ರೂಪಾಯಿ ಹಣವನ್ನು ಪೇ ಮಾಡಬೇಕಾಗುತ್ತೆ. ಅಂದರೆ ನಿಮಗೆ ಎಷ್ಟು ಹಣ ತೋರಿಸಿರುತ್ತೋ ಅಷ್ಟು ಹಣವನ್ನು ನಿಮ್ಮ ಅಕೌಂಟ್ಲಿಂದ ಪೇ ಮಾಡಬೇಕಾಗುತ್ತೆ. ಪೇ ಮಾಡಿದ ನಂತರನೇ ನಿಮಗೆ ಈ ಒಂದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಯ ಒಂದು ಡಿಕ್ಲೇರ್ ಇದು ಇರುತ್ತೆ ಫ್ರೆಂಡ್ಸ್. ನಿಮಗೆ ಏನು ಅಕ್ನಾಲಜ್ಮೆಂಟ್ ಕಾಪಿ ಬರುತ್ತೆ, ಆ ಒಂದು ಅಕ್ನಾಲಜ್ಮೆಂಟ್ ಕಾಪಿನಲ್ಲಿ ಒಂದು ನಂಬರ್ ಇರುತ್ತೆ. ಈ ಒಂದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಸಂಬಂಧಪಟ್ಟಂತೆ ಐಡಿ ನಂಬರ್ ಇರುತ್ತೆ. ಆ ಒಂದು ಐಡಿ ನಂಬರ್ನ ನೀವು ತೆಗೆದಿಟ್ಕೊಳ್ಬೇಕಾಗುತ್ತೆ. ಮತ್ತೆ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಯ ಐಡಿ ಕಾರ್ಡ್ ಕೂಡ ಅಲ್ಲಿ ಜನರೇಟ್ ಆಗುತ್ತೆ ನಿಮಗೆ. ಆ ಒಂದು ಐಡಿ ಕಾರ್ಡ್ನ ನೀವು ನಿಮ್ಮ ಹತ್ರ ಪ್ರಿಂಟರ್ ಇತ್ತಂದ್ರೆ ಪ್ರಿಂಟ್ ಔಟ್ನ ತಕ್ಕೊಳ್ಬಹುದು. ಈ ರೀತಿಯಾಗಿ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಆನ್ಲೈನ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿ ಪ್ರತಿ ತಿಂಗಳ 3,000 ರೂಪಾಯಿ ಹಣವನ್ನ ನಿಮ್ಮ ಖಾತೆಗೆ ಬರುವಂತೆ ನೀವು ಮಾಡಿಕೊಳ್ಬಹುದು. ಫ್ರೆಂಡ್ಸ್, ಈ ಯೋಜನೆಗೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ಗಳು ಇತ್ತಪ್ಪ ಅಂತಂದ್ರೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಬಂದರೆ ನೀವು ಇಲ್ಲಿ ನೋಡ್ತಿರ್ಬೋದು ಮೇಲ್ಗಡೆ ಒಂದು ಟೋಲ್ ಫ್ರೀ ನಂಬರ್ ಕಾಣ್ತಾ ಇದೆ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಒಂದು ಟೋಲ್ ಫ್ರೀ ನಂಬರು ಮತ್ತು ಒಂದು ಇಮೇಲ್ ಐ ಡಿ ಕೂಡ ಕಾಣುತ್ತೆ. ಈ ಒಂದು ಕಾಂಟ್ಯಾಕ್ಟ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಯಾವುದೇ ಡೌಟ್ಸ್ಗಳು ಇತ್ತಪ್ಪ ಅಂತಂದ್ರೆ ಕೂಡ ನೀವು ಕ್ಲಿಯರ್ ಮಾಡ್ಕೊಳ್ಬೋದು.